ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಟಾಟಾ ಐ ಪಿ ಎಲ್ ಸೀಸನ್ 15 ವೀಕ್ಷಕರೇ, ಈ ಒಂದು ಐ ಪಿ ಎಲ್ ಇದೆಯಲ್ಲ, ನಮಗೆ ತುಂಬ ತುಂಬ ವಿಶೇಷ ಅನ್ಬೋದು. ಯಾಕಪ್ಪ ಅಂದರೆ ಈ ಒಂದು ಐ ಪಿ ಎಲ್ ಟೈಮಲ್ಲೇ ಕೆ ಜಿ ಎಫ್ ರಿಲೀಸ್ ಆಗಿರೋದು, ಮತ್ತೊಂದು ಕಡೆ ಕೆ ಜಿ ಎಫ್ ಆದರೆ ಮತ್ತೊಂದು ಕಡೆ ಐ ಪಿ ಎಲ್ 2022. ವೀಕ್ಷಕರೇ, ನಿನ್ನೆ ಆರ್ ಸಿ ಬಿ ಆಟಗಾರರು ಕೆ ಜಿ ಎಫ್ ಚಾಪ್ಟರ್ 2 ಫಿಲಮ್ನ ನೋಡಿದ್ರು. ನೋಡಿದಾದಮೇಲೆ ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ಏನು ಮಾತಾಡ್ತಾರೆ ಕೆ ಜಿ ಎಫ್ 2 ತಂಡದ ಬಗ್ಗೆ ಪ್ಲಸ್ ಫಿಲಮ್ ಬಗ್ಗೆ ಅಂತ. ಮೊದಲನೇದಾಗಿ ಅವ್ರು ಹೇಳ್ತಾರೆ, ನನಗೆ ತುಂಬ ತುಂಬ ಇಷ್ಟ ಆಯಿತು ಈ ಒಂದು ಫಿಲಮು. ರಾಕಿಂಗ್ ಸ್ಟಾರ್ ಯಶ್ ಅವರ ಪಾತ್ರ ನನಗೆ ತುಂಬ ತುಂಬ ಇಷ್ಟ ಆಯಿತು. ಮುಂಬರುವ ಪಂದ್ಯಗಳಲ್ಲಿ ಅವ್ರ ಥರನೇ ನಾನು ಆಡ್ತೀನಿ ಅಂತ ಹೇಳಿದ್ದಾರೆ. ಅಂದರೆ ಫಿಲಮಲ್ಲಿ ಅವ್ರು ಯಾವ ಥರ ಆ್ಯಕ್ಟ್ ಮಾಡಿದರೋ ಅದೇ ಥರ ನಾನು ಆಡೋಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಮ್ಯಾಚು ನಾವು ಸೆಂಚುರಿನ ಬರುತ್ತೀರಿ ಈ ಒಂದು ಫಿಲಮ್ ನೋಡಿದ್ಮೇಲೆ. ಈ ಒಂದು ಫಿಲಮು ತುಂಬ ತುಂಬ ವಿಶೇಷವಾಗುತ್ತೆ. ಯಾಕಪ್ಪ ಅಂದರೆ ಇದು ನನ್ನ ಮೊದಲನೇ ಇಂಡಿಯನ್ ಫಿಲಮು. ನಾನು ಯಾವುದೇ ರೀತಿಯಾಗಿ ಫಿಲಮ್ಗಳನ್ನು ನೋಡಿಲ್ಲ. ಹಾಲಿವುಡ್ ಬಾಲಿವುಡ್ ಫಿಲಮ್ಗಳನ್ನು ನಾನು ಕಡಿಮೆ ನೋಡೋದು, ಆದರೆ ಈ ಒಂದು ಸಿನಿಮಾ ನೋಡಿದ್ದೀನಿ. ನಾನು ನೋಡಿದ್ದು ಇಂಗ್ಲೀಷಲ್ಲಿ, ತುಂಬ ತುಂಬ ಚೆನ್ನಾಗಿತ್ತು. ಸ್ಕ್ರಿಪ್ಟ್ ರೈಟಿಂಗು, ಡೈರೆಕ್ಷನ್ ಎಲ್ಲ ತುಂಬ ತುಂಬ ಚೆನ್ನಾಗಿತ್ತು. ಬೇರೆ ಮೂವಿ ಥರನೇ ಇತ್ತು ಅಂತ ಗ್ಲೆನ್ ಮ್ಯಾಕ್ಸ್ವೆಲ್ ಹೇಳಿದ್ರು. ಪ್ಲಸ್ ಮ್ಯಾಕ್ಸ್ವೆಲ್ ಅವ್ರು ಹೇಳಿದ್ರು ಕೆ ಜಿ ಎಫ್ 2 ಚಾಪ್ಟರ್ 2 ನೀವು ಎಲ್ಲರೂ ಕೂಡ ಆರಾಮಾಗಿ ನಿಮ್ಮ ಥಿಯೇಟ್ರಲ್ಲಿ ನೋಡಿ ಅಂತ. ಸ್ಟಾಪ್ ಪೈರಸಿ ಅಂತ ಕೂಡ ಹೇಳಿದ್ದಾರೆ ವೀಕ್ಷಕರೇ. ಎಂಥ ಒಂದು ನೈಸ್ ಗೆಸ್ಚರ್ ನಮ್ಮ ಗ್ಲೆನ್ ಮ್ಯಾಕ್ಸ್ವೆಲ್ ಅವರಿಂದ. ಫ್ಯಾಬ್ ಡ್ಯುಪ್ಲೆಸಿಸ್ ಕೂಡ ಮಾತಾಡ್ತಾರೆ. ನೋಡಿದ್ರೆ ಯಾರ್ಯಾರು ಏನೇನೆಲ್ಲ ಮಾತಾಡಿದ್ರು ಅಂತ. ಆರ್ ಸಿ ಬಿ ವರ್ಸಸ್ ಕೆ ಜಿ ಎಫ್ ವೀಕ್ಷಕರೇ, ಯಾವ ತಂಡ ಗೆಲ್ಲುತ್ತೆ ಅಂತ ನೀವು ಕಮೆಂಟ್ ಮಾಡಿ. ಎರಡು ತಂಡನು ಗೆದ್ದಿರುವ ತಂಡಗಳೇ ಅಂತ ಆರಾಮಾಗಿ ಹೇಳ್ಬೋದು. ಇವತ್ತಿನ ಪಂದ್ಯ ಆರ್ ಸಿ ಬಿ ತಂಡಕ್ಕೆ ಇಂಪಾರ್ಟೆಂಟು. ವಿರಾಟ್ ಕೊಹ್ಲಿ ವರ್ಸಸ್ ಕೆ ಎಲ್ ರಾಹುಲ್, ಯಾರು ಅತಿ ಹೆಚ್ಚು ರನ್ಗಳನ್ನು ಹೊಡಿತಾರೆ ಅಂತ ನೀವು ಈ ಕೂಡಲೇ ಕಮೆಂಟ್ ಮಾಡಿ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ಥರ ಯಾವಾಗಲೂ ಸಪೋರ್ಟ್ ಮಾಡಿ.